ಬೆಳಗಾವಿಯ ರಿಸರ್ವ್ಡ್ ಫಾರೆಸ್ಟ್ ಏರಿಯಾದಲ್ಲಿ ಪಾರ್ಟಿ ಮಾಡಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಓರ್ವ ಡಾಕ್ಟರ್ ಸೇರಿದಂತೆ 4 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ನಿರ್ಬಂಧಿತ ಪ್ರದೇಶದಲ್ಲಿ ಅಕ್ರಮ ಪ್ರವೇಶ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಈ ಕೇಸ್ ಅನ್ನು ಹಾಕಲಾಗಿದೆ. ವೈಲ್ಡ್ ಲೈಫ್ ಆಕ್ಟ್ 7 ಇದರ ಅಡಿಯಲ್ಲಿ ಕೇಸ್ ಅನ್ನು ಈ 4 ಒಬ್ಬ ಡಾಕ್ಟರ್ಸ್ ಕೂಡ ಸೇರಿದಂತೆ 4 ಜನರ ವಿರುದ್ಧ ಹಾಕಲಾಗಿದೆ. ಜಾಂಬೋಟಿ ವಲಯ ಅರಣ್ಯ ಕಚೇರಿಯಲ್ಲಿ ಕೇಸ್ ಅನ್ನು ದಾಖಲು ಮಾಡಲಾಗಿದೆ. ಒಂದಷ್ಟು ವಸ್ತುಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಈ ಗ್ಯಾಸ್ ಸ್ಟವ್, ಅಡುಗೆ ಸಾಮಗ್ರಿ, ಅಂದರೆ ಇವರು ಬಂದು ಕೇವಲ ಅಂದರೆ ಅಲ್ಲಿಗೆ ಹೋಗೋ ಹಂಗೆ ಇಲ್ಲ. ನಾವೆಲ್ಲಾದರೂ ಈ ಕಾಡು ಪ್ರಾಣಿಗಳು ಊರೊಳಗೆ ಬಂದ್ಬಿಟ್ರೆ ಲಬಲಬೋ ಅಂತ ಬಾಯಿ ಬಡ್ಕೊಳ್ತೀವಿ. ಅವ್ರಗಳ ಜಾಗಕ್ಕೆ ಈ ರೀತಿಯಾಗಿ ಅತಿಕ್ರಮಣ ಪ್ರವೇಶ ಮಾಡೋದು ಅದು ಕೂಡ ತಿಳಿದಂಥವ್ರೆ. ಒಬ್ಬರು ಡಾಕ್ಟ್ರು ಕೂಡ ಇದ್ದಾರೆ, ಡಾಕ್ಟರ್ ಸೇರಿದಂತೆ ಇನ್ನೊಂದು 4 ಜನರ ಮೇಲೆ ಕೇಸ್ ಕೂಡ ಹಾಕಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ರಕ್ಷಣೆ ಮಾಡಿದ್ರು ಅನ್ನೋ ಆರೋಪ ಕೂಡ ಇತ್ತು. ಯಾಕಂದರೆ ಅವ್ರದ್ದು ವೆಹಿಕಲ್ನಲ್ಲೇ ಬಂದಿದ್ದಂಥವ್ರು ಇವರೆಲ್ಲರೂ ಕೂಡ ಬೊಲೆರೋ ವೆಹಿಕಲ್ ಗಮನಿಸ್ತಾ ಇದ್ದಾರೆ. ಈಗ ವಿಚಾರ ತಿಳಿತಾ ಇದ್ದಂತೆ ವಸ್ತುಗಳನ್ನು ಸೀಸ್ ಮಾಡೋದ್ರ ಮುಖಾಂತರ ಈ 4 ಜನರ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಪಾರ್ಟಿ ಮಾಡೋದಷ್ಟೇ ಅಲ್ಲ, ಅಲ್ಲೇ ಅಡುಗೆ ಬೇಯಿಸ್ಕೊಂಡು ತಿಂದು ಮೋಜು ಮಸ್ತಿ ಮಾಡೋಕ್ಕೆ ಅಂತ ಹೋಗಿದ್ರು, ಮಾಡಿದರೆ ಕೂಡ ನೋಡಿ ಇಲ್ಲಿ ಹೆಚ್ಚು ಕಡಿಮೆ ಆಗಿ ಏನಾದರೂ ಬೆಂಕಿ ಬಿತ್ತು ಅಂದ್ಕೊಳ್ಳಿ, ಅಥವಾ ಕುಡಿದಿದ್ದು ನಶೆಯಲ್ಲಿ ಇನ್ನೇನೋ ಬೇಟೆಯಾಡೋಕೆ ಹೋಗೋದು, ಮತ್ತೊಂದೋ ಏನೋ ಒಂದು ಅನಾಹುತ ಆಯಿತು, ಅದಾದ ಮೇಲೆ ಏನೋ ಆಗ್ಬಿಡ್ತು ಅನ್ನೋರ ಥರ ಬಾಯಿ ಬಡ್ಕೊಳ್ಳೋದು ನೋಡಿ. ಅಲ್ಲಿ ಆರಾಮಾಗಿ ಬರೀ 4 ಜನ ಇದ್ದಂಗಿಲ್ಲ, ತುಂಬ ಜನ ಇದ್ದಂಗಿದೆ. ಒಟ್ಟು 4 ಜನ ವಿರುದ್ಧ ಈಗ ಕೇಸನ್ನು ಹಾಕಿದ್ದಾರೆ.